बेडकीहाळ येथे पूरग्रस्तांना जीवनावश्यक किटचे वितरण। बेडकीहाळ येथील ग्रामदैवत श्री सिद्धेश्वर मंदिराच्या सभागृहात 56 पूरग्रस्तांना मंत्री शशिकला ज्वल्ले यांच्या हस्ते जीवनावश्यक आहार धान्य किटचे वितरण करण्यात आले। दुसऱ्यांदा मंत्रीपद मिळाल्यानंतर बेडकीहाळ येथे पहिल्यांदाच येत असलेल्या मंत्री शशिकला ज्वल्ले यांनी प्रथम बेडकीहाळ येथील डॉक्टर बाबासाहेब आंबेडकर यांच्या पूर्णाकृती पुतळ्यास अभिवादन करून मालार्पण केले। यानंतर मंत्री ज्वल्ले यांचे बेडकीहाळ नगरीत आगमन होताच कार्यकर्ते व नागरिकांनी प्रचंड फटाक्यांची आतषबाजी करून भव्य स्वागत केले। ग्रामदैवत कल्याण सिद्धेश्वरांचे दर्शन घेतल्यानंतर आयोजित सभागृहातील कार्यक्रमाप्रसंगी स्वागत व प्रास्ताविक मलगोंडा पाटील यांनी केले। निप्पाणी भाग ग्रामीण भाजपा अध्यक्ष पवन पाटील, महिला मोर्चा अध्यक्षा सरोज जमदाडे, हाल शुगरचे संचालक अप्पासाहेब ज्वल्ले, रामगोंडा पाटील, एपीएमसीचे संचालक नितेश खोत, पीकेपीएसचे अध्यक्ष पासगोंडा पाटील, महसूल उपनिरीक्षक एस एन नेमन्नावर, ग्रामपंचायत अधिकारी अशोक झेंडे, संदीप पाटील, चिक्कोडीचे सीपीआय आर पाटील यांच्या प्रमुख उपस्थितीत झालेल्या कार्यक्रमाप्रसंगी मंत्री ज्वल्ले यांचा नागरी सत्कार कार्यकर्ते महिला व ग्रामस्थांच्या वतीने करण्यात आला। या प्रसंगी ज्येष्ठ नेते आर डी डोनमे पासगोंडा पाटील यांनी मनोगत व्यक्त करून अतिवृष्टी व महापुरामुळे या भागाची झालेली स्थितीगतींची माहिती करून दिली। यावेळी मंत्री ज्वल्ले बोलताना म्हणाल्या, गेल्या 2 वर्षापासून सातत्याने नैसर्गिक आपत्तीने या भागाला ग्रासले असून सर्वसामान्य शेतकरी वर्गांचे जगणे कठीण होत आहे। जनतेच्या पाठबळावर व आशीर्वादाने दुसऱ्यांदा मिळालेल्या मंत्रिपदाचा उपयोग सर्वसामान्य जनतेच्या समस्या सोडवण्यासाठी सतत प्रयत्नशील राहीन। निप्पाणी भागातील नदी परिसरातील शेती पिकांचा सविस्तर अहवाल घेण्यासाठी अधिकारी वर्गांना सूचना देण्यात आल्या असून घरांची पडझड झालेल्या प्रमाणात आपातग्रस्तांना मदत मिळवून देण्यात येत असल्याचे त्यांनी सांगितले। ತಹಶೀಲ್ದಾರ್ ಇರ್ಬೋದು, ತಾಲೂಕಾ ಪಂಚಾಯತಿ ಇಒ ಇರ್ಬೋದು, ನಮ್ಮ ಗ್ರಾಮ ಪಂಚಾಯತಿನ ಪಿಡಿಒ ಇರ್ಬೋದು, ತಲಾಟಿಗಳಿರ್ಬೋದು, ಎಲ್ಲರಿಗೂ ಕೂಡ ನಾನು ಆದೇಶವನ್ನು ಕೊಟ್ಟಿದ್ದೀನಿ. ಯಾಕಂದ್ರೆ ಇದರೊಳಗೆ ಯಾರ್ದೂ ಕೂಡ ತಪ್ಪಿ ಹೋಗಬಾರ್ದು. ಒಂದು ಹೊಲದ ಸರ್ವೆ ಮಾಡಬೇಕಾದ್ರೆ ಸರ್ವೆ ಏನೋ ಹೊರಗಡೆ ನಿಂತು ಮಾಡಿದ್ರೆ ನಮಗೆ ಸರ್ವೆ ಗೊತ್ತಾಗಂಗಿಲ್ಲ. ಆದರೆ ಈ ಡ್ರೋನ್ ಮುಖಾಂತರ ಸರ್ವೆ ಮಾಡುವಂಥದ್ದು ಏನಂತಂದ್ರೆ ಒಳಗೆ ಏನು ಎಲ್ಲಿ ಹಾನಿಯಾಗಿದೆ, ಎಲ್ಲಿ ತನಕ ನೀರು ಬಂತು ಅನ್ನೋದು ನಮ್ಗೆ ಗೊತ್ತಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಡ್ರೋನ್ ಮುಖಾಂತರ ಸರ್ವೆ ಮಾಡಿದಾಗ ಅದು ವ್ಯವಸ್ಥಿತವಾಗಿ ನಾವು ಎಷ್ಟು ಬೆಳೆ ಹಾನಿಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಮುಳುಗಡೆಯಾದಂಥ ಏನು ಹೊಲಗಳಿದ್ದಾವೆ ಅದು ಯಾರ್ದು ಕೂಡ ತಪ್ಪಿ ಹೋಗಬಾರ್ದು, ಯಾವ ರೈತರಿಗೂ ಕೂಡ ಅನ್ಯಾಯ ಆಗಬಾರ್ದು, ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಸರ್ವೆ ಆಗಬೇಕು ಅಂತೇಳಿ ನಾನು ಒಂದು ವಿಚಾರವನ್ನ ಮಾಡಬೇಕು ಅಂತ ಇದ್ದೀನಿ. ಡ್ರೋನ್ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಆ ಸರ್ವೆಯನ್ನ ಮಾಡಿ ಎಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಯಾವ ಬೆಳೆ ಇತ್ತು ಏನಿತ್ತು ಅದನ್ನೆಲ್ಲರೂ ಕೂಡ ರಿಪೋರ್ಟ್ ನಾನು ಕೊಟ್ಟರೆ ಏನು ಸರ್ಕಾರದ ವತಿಯಿಂದ ಅದಕ್ಕೆ ಬರಬೇಕಾದಂತಹ ಏನು ಪರಿಹಾರ ಇದೆಯೋ ಅದನ್ನು ಬಹಳಷ್ಟು ತಾತ್ಕಾಲಿಕವಾಗಿ ನಿಮ್ಮೆಲ್ಲ ರೈತರ ಕೈಗೆ ತಂದು ಮುಟ್ಟಿಸೋ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮನೆಗಳು ನನ್ನ ನಿಪ್ಪಾಣಿ ಮತಕ್ಷೇತ್ರದಲ್ಲೂ ಉಳಿದಿತ್ತು ಕಳೆದ ಬಾರಿ ಮತ್ತು ಈ ಬಾರಿ ಎಷ್ಟು ಸರ್ವೆ ಆಗಿದೆ ಏನಾಗಿದೆ ಅದನ್ನೆಲ್ಲ ಸರಿಯಾಗಿ ರಿಪೋರ್ಟ್ ಅನ್ನ ತಗೊಂಡು ಆದಂತಹ ಬಿದ್ದಂತಹ ಮನೆಗಳಿಗೆ ಮತ್ತೆ ನಾವು ದುಡ್ಡನ್ನ ತಂದು ಮುಟ್ಟಿಸುವಂತ ಪ್ರಾಮಾಣಿಕ ಕಾರ್ಯ ಕೂಡ ನಾನು ಮಾಡ್ತೀನಿ, ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ತಮಗೆ ವ್ಯಕ್ತಪಡಿಸ್ತಾ ಇದೆ. ಇದು ಸರ್ಕಾರದ ಇನ್ನೂ ಕೂಡ ಎಷ್ಟು ಮನೆ ಬಿದ್ದರೆ ಎಷ್ಟು ಕೊಡಬೇಕು, ಇದು ಬೆಳೆ ಹಾನಿಗೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಎಷ್ಟು ದುಡ್ಡು ಎಕರೆಗೆ ಬರಬೇಕು ಅನ್ನುವಂಥದ್ದು ಇನ್ನೂ ಕೂಡ ಚರ್ಚೆಗಳು ನಡೀತಾ ಇದೆ. ಇನ್ನು ಒಂದು ಪಟ್ಟಿ ಬಿಡುಗಡೆ ಆಗಿರ್ಬೋದು, ಆದರೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಸಚಿವರು ಈಗ ನಾವು ಎಲ್ಲ ಪ್ರವಾಹ ನಮ್ಮ ನಮ್ಮ ಜಿಲ್ಲೆಗಳಿಗೆ ಹೋಗಿ ಬಂದ್ಮೇಲೆ ಅಲ್ಲಿ ಆದಂತಹ ನೀವು ಹೇಳಿದಂತಹ ಸಲಹೆ ಸೂಚನೆಗಳನ್ನು ತಗೊಂಡು ಮತ್ತೆ ನಾವು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಹೋಗಿ ಅದನ್ನು ವರದಿ ಒಪ್ಪಿಸ್ಬೇಕಾಗಿತ್ತು. ಆವಾಗ ನೀವೇನು ನಮಗೆ ಹೇಳಿದಿರೋ ಅದನ್ನೆಲ್ಲನೂ ಕೂಡ ನೋಟ್ ಮಾಡಿಕೊಂಡು ನನ್ನ ವಿಜಯಪುರ ಜಿಲ್ಲೆ ಇರ್ಬೋದು ಮತ್ತು ನನ್ನ ನಿಪ್ಪಾಣಿ ಕ್ಷೇತ್ರ ಇರ್ಬೋದು ಎಲ್ಲ ಮಂತ್ರಿಗಳು ಕೂಡ ಎಲ್ಲರೂ ಈ ರೀತಿ ರಿಪೋರ್ಟ್ ಅನ್ನು ತಗೊಂಡು ಸಿ ಎಂ ಅವರ ಹತ್ರ ಕೇಳಿದಾಗ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಪರಿಹಾರ ನಾವು ಯಾವ ರೀತಿ ಕೊಡಬಹುದು ಅನ್ನೋದನ್ನು ಕೂಡ ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತೀವಿ. ಯಾ ಕಾರ್ಯಕ್ರಮ ಪ್ರಸಂಗಿ ಸುರೇಶ್ ದೇಸಾಯಿ, ಬಾಬುರಾವ್ ನಾರೆ, ತಾತ್ಯಾ ಸಾಹೇಬ್ ಕೇಸ್ತೆ,
सुरेश सुतार सुहास डोनमे बाबासाहेब उपाध्ये राजू हनबरट्टी विलास थरकार सुनील नारे शिवाप्पा सुभेदार सुजाता थरकार महानंदा बेनाळे प्रकाश पाटील पांडुरंग पाटील अंगणवाडी परिवेक्षिका पुष्पा देवमाने यांच्यासह ग्राम पंचायत सदस्य कार्यकर्ते ग्रामस्थ उपस्थित होते। बाळासाहेब शिंदे यांनी सूत्र संचालन करून आभार मानले।